ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂದ್ ವೇಳೆ ನರಸಿಂಹನೆ ತಗೊಂಡಿದ್ರೆ ಒದ್ದು ಒಳಗಾಗ್ತೀನಿ ಸರ್. ಹಾಗೇನಾದ್ರೂ ನಮ್ಮನೇಲಿ ಇಡಬೇಕಾದ್ರೆ ಅವನು ನಮ್ಮನೆ ಒಳಗ್ ಬರ್ಬೇಕು. ತುಂಬಾ ವರ್ಷ ಆಯ್ತು ಅವನು ನಮ್ಮನೆ ಒಳಗ್ ಬಂದೇ ಇಲ್ಲ. ನಿನ್ನೆ ನಮ್ಮನೆಗೆ ಯಾರಾದ್ರೂ ಬಂದಿದ್ದಿದ್ರೆ ಒತ್ತಲ ನನ್ಗೆ ಹೇಳಿರ್ತಿದ್ಲು. ಹಾಗಾಗಿ ನಮ್ಮನೆಗೆ ಯಾರು ಬಂದಿಲ್ಲ. ಇದನ್ನೆಲ್ಲ ಎಲ್ಲಿಡ್ಲಿ, ಆ ರೂಮಲ್ಲಿ ಇಡ್ಲಾ? ಹೌದಾ ವತ್ಸಲ ಅವ್ರೆ, ನಿನ್ನೆ ನಿಮ್ಮ ಮನೆಗೆ ಯಾರು ಬರ್ಲಿಲ್ವಾ? ಯಾರು ನಮ್ಮ ಮನೆಗೆ ಬಂದಿರ್ಲಿಲ್ಲ ಅಂತ ಹೇಳು ವತ್ಸಲ. ಇಲ್ಲ ರೀ, ನಿನ್ನೆ ಸಾಹೇಬ್ರ ಮಗಳು ಮನೆಗೆ ಬಂದಿದ್ರು. ಏನ್ ಜೈರಾಮ, ಸಾಹೇಬ್ರ ಮಗಳು ನಮ್ಮನೆಗೆ ಬಂದಿದ್ದಿನ ನೀನು ನನ್ಗ್ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನಿನ್ ಶ್ರೀಮತಿನೇ ಕದ್ದಿದ್ದು ಅಂತ ನಿನ್ಗೆ ಅನುಮಾನ ಬರ್ತಿರ್ಲಿಲ್ವಾ? ನನ್ ಶ್ರೀಮತಿ ಹಿಂಗೆ ಹಂಗೆ ಅಂತ ಅಷ್ಟೊಂದು ಕೊಚ್ಕೊಂತಿದ್ದೆ. ಇಲ್ಲಿ ನೋಡಿದ್ರೆ ನೀನ್ ಹೇಳ್ತಿರೋದಕ್ಕೂ ನೀನ್ ಹೆಂಡತಿ ಮಾಡ್ತಿರೋದಕ್ಕೂ ಸಂಬಂಧನೇ ಇಲ್ವಲ್ಲಯ್ಯ. ನಿನ್ ಹೆಂಡತಿ ಕಳ್ತನ ಮಾಡಿದ್ದಾರೆ ಅಂತ ನಂಬೋದು ಸ್ವಲ್ಪ ಕಷ್ಟನೇ, ಆದ್ರೆ ನಂಬಲೇಬೇಕಲ್ಲ. ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ನನ್ ಮಗಳೇ. ಅವಳು ಸುಳ್ಳು ಹೇಳ್ತಾಳ? ದಯವಿಟ್ಟು ನನ್ ಬಗ್ಗೆ ತಪ್ಪು ಮಾತಾಡ್ಬೇಡಿ ಸರ್. ನನ್ನ ನಿಮ್ಮ ಮಗಳ ವಸ್ತುನ ಮುಟ್ಟಿಲ್ಲ ನಾನು. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಸರ್. ಕೋರ್ಟ್ ಅಲ್ಲಿ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿ ಸುಳ್ಳು ಹೇಳಿರೋ ಉದಾಹರಣೆಗಳು ಎಷ್ಟೋ ಇದಾವೆ. ನೀವು ದೇವ್ರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋ ಅನ್ನೋದಕ್ಕೆ ಏನ್ ಗ್ಯಾರಂಟಿನಮ್ಮ? ಅಷ್ಟಕ್ಕೂ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಕ್ ಆಗಲ್ಲ ಅವತ್ತಲ್ಲ. ಅವ್ರೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಈ ಮಗಳು ಅವ್ರಾಗ ಅವರೇ ಮನೆಗೆ ಬಂದ್ರು, ನನ್ನ ಮಗನ ಬಗ್ಗೆ ಕೇಳಿದ್ರು, ಕಾಫಿ ಕುಡಿದ್ರು, ಹೊರಟೋದ್ರು ಸರ್. ಇಷ್ಟೇ ಸರ್ ನಡೆದಿದ್ದು. ನಾನು ಅವ್ರು ಹಾಕಿದ್ದನ್ನ ಯಾವುದು ನೋಡೇ ಇಲ್ಲ ಸರ್. ಸಾಹೇಬ್ರ ಮಗಳು ನಮ್ಮ ಮನೆಗೆ ಬಂದು ಹೋದ್ಮೇಲೆ ಆ ವಸ್ತು ಏನಾದ್ರೂ ಇಲ್ಲಿ ಸಿಗ್ತಾ? ಇಲ್ಲ. ಅಯ್ಯೋ, ದುಬೈಲಿರೋ ನನ್ನ ಗಂಡನ ಮೇಲೆ ಆಣೆ, ನಾನ್ ನೋಡಿಲ್ಲ ಅಣ್ಣ. ಸರ್, ಇಡೀ ನಮ್ಮ ಸಿಬ್ಬಂದಿ ಮನೆಯೆಲ್ಲ ಚೆಕ್ ಮಾಡಿದ್ದಾರೆ, ಅದೆಲ್ಲೂ ಸಿಕ್ಕಿಲ್ಲ ಅಂದ್ಮೇಲೆ ನನ್ನ ಹೆಂಡತಿ ಹೇಗ್ ಕದಿಯಕ್ ಸಾಧ್ಯ ಸರ್? ಯಾರಿಗೆ ಗೊತ್ತು, ಕದ್ದಿರೋ ಮಾಲ್ನ ಬೇರೆ ಕಡೆ ಸಾಕ್ಸಿ ಬಚ್ಚಿಟ್ಟಿದ್ರೆ? ಅಯ್ಯೋ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನಿಮಗೆ ನರಸಿಂಹನ್ ಮೇಲೆ ಅನುಮಾನ ಅಲ್ವಾ? ಗೊತ್ತಲ್ಲ, ಅವನಿಗೆ ಫೋನ್ ಮಾಡಿ ಬರೇಳು. ಹಲೋ, ಒಂದ್ ನಿಮಿಷ. ಕಂಪ್ಲೇಂಟ್ ಆಗಿರೋದು ನಿಮ್ಮ ಹೆಂಡತಿ ಮೇಲೆ, ನಿಮ್ ಮಗ ನರಸಿಂಹನ್ ಮೇಲಲ್ಲ. ಅಷ್ಟಕ್ಕೂ ನಿನ್ ಮಗ ಈ ಮನೆಗೆ ಬರದೇ ಇಲ್ಲ ಅಂತ ಹೇಳಿದೆ, ಮತ್ತೇನ್ ಮಾಡ್ಬೇಕು ಹೇಳಿ ಸರ್? ನಿನ್ ಹೆಂಡತಿನ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ನೀನೇ ಅರೆಸ್ಟ್ ಮಾಡಪ್ಪ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.